ಸುಪ್ರೀಂ ಕೋರ್ಟ್ ಚಾಟಿಗೆ ಪತ್ರಗುಟ್ಟಿದ ಪತಂಜಲಿ ಉದ್ಯೋಗ ಸೃಷ್ಟಿಯಲ್ಲಿ ಮೋದಿ ಸರ್ಕಾರದಿಂದ ಅನ್ಯಾಯ ಅಂತ ಕರೆಗೆ ಕಿಡಿಕಾರಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮೂಢ ಹಗರಣ ಉರುಳಾಗುವಂಥ ಸಾಧ್ಯತೆ ದಟ್ಟವಾಗಿದೆ ಇದೆಲ್ಲ ಸುದ್ದಿಗಳು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್ನಲ್ಲಿದೆ ಎಲ್ಲರೂ ಕೂಡ ಹೇಳ್ತೀರಾ ಅದಕ್ಕಿಂತ ಮುಂಚಿತವಾಗಿ ಹೆಡ್ಲೈನ್ಸ್ ರಾಮನಗರ ಜಿಲ್ಲೆಯ ಹೆಸರು ಬದಲಾವಣೆಗೆ ಸಿದ್ದತೆ ಇನ್ಮುಂದೆ ಬೆಂಗಳೂರು ದಕ್ಷಿಣ ಜಿಲ್ಲೆಯಾಗಲಿದೆ ರಾಮನಗರ ರಾಜ್ಯ ಸರ್ಕಾರದ ನಡೆಗೆ ವಿಪಕ್ಷಗಳ ಆಕ್ರೋಶ ಪತ್ನಿಗೆ ಸೈಟ್ ಹಂಚಿಕೆ ವಿಚಾರ ಸಿದ್ದರಾಮಯ್ಯಗೆ ಕಂಟಕವಾಗ್ತಿದೆಯ ಮೂಡಾ ಹಗರಣ ಸಿಎಂ ವಿರುದ್ಧವೇ ಮೈಸೂರು ಪೊಲೀಸ್ ಠಾಣೆಯಲ್ಲಿ ದೂರು ಸಿದ್ದರಾಮಯ್ಯ ಡಿಕೆಶಿ ದೊಡ್ಡ ನಾಯಕರು ಯಾರು ಎಷ್ಟೇ ದೊಡ್ಡವರಾಗಿದ್ದರೂ ಕ್ರಮ ಆಗಬೇಕು ಮೂಡಾ ವಿಚಾರವಾಗಿ ಸಿಎಂ ಡಿಸಿಎಂ ವಿರುದ್ಧ ಹರಿಪ್ರಸಾದ್ ವಾಗ್ದಾಳಿ ಏಳು ವರ್ಷಗಳಲ್ಲಿ ಐವತ್ನಾಲ್ಕು ಲಕ್ಷ ಉದ್ಯೋಗ ನಷ್ಟ ಯುವ ಜನತೆಯನ್ನ ನಿರುದ್ಯೋಗಿಗಳನ್ನಾಗಿ ಮಾಡುವುದೇ ಕೇಂದ್ರ ಸರ್ಕಾರದ ಗುರಿ ಮೋದಿ ವಿರುದ್ಧ ಖರ್ಗೆ ಕಿಡಿ ಪತಂಜಲಿಯ ಹದಿನಾಲ್ಕು ಉತ್ಪನ್ನಗಳ ಮಾರಾಟ ಬಂದ್ ಸುಪ್ರೀಂ ಕೋರ್ಟ್ ಆದೇಶಕ್ಕೆ ತಲೆಬಾಗಿದ ರಾಮದೇವ್ ಐದು ಸಾವಿರಕ್ಕೂ ಹೆಚ್ಚು ಅಂಗಡಿಗಳಿಂದ ಉತ್ಪನ್ನಗಳು ವಾಪಸ್ ಪ್ರಧಾನಿ ಮೋದಿ ರಷ್ಯಾ ಪ್ರವಾಸ ಭಾರತೀಯರನ್ನ ತವರಿಗೆ ಕಳುಹಿಸಲು ಪುಟಿನ್ ಒಪ್ಪಿಗೆ ಮೋದಿ ರಷ್ಯಾ ಭೇಟಿಯನ್ನು ಟೀಕಿಸಿದ ಉಕ್ರೇನ್ ಪ್ರಧಾನಿ ರಾಮನಗರ ಜಿಲ್ಲೆ ಕನಕಪುರ ಚನ್ನಪಟ್ಟಣ ರಾಮನಗರ ಮಾಗಡಿ ಸೇರಿದಂತೆ ರಾಮನಗರ ಜಿಲ್ಲೆ ಘೋಷಣೆಯಾಗಿತ್ತು ಜಿಲ್ಲೆ ಇದೆ ಇದೀಗ ರಾಮನಗರ ಜಿಲ್ಲೆ ಬೆಂಗಳೂರು ದಕ್ಷಿಣ ಜಿಲ್ಲೆಯಾಗಿ ಘೋಷಣೆ ಮಾಡಬೇಕು ಮರಣಾಂಕರಣ ಮಾಡಬೇಕು ಅಂತ ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಮನವಿಯನ್ನು ಸಲ್ಲಿಸಿದ್ದಾರೆ ಇದು ಬಹುತೇಕ ಸಾಧ್ಯವಾಗುವಂತ ಸಾಧ್ಯತೆ ಇದೆ ಈ ಕುರಿತು ಡಿಸಿಎಂ ಶಿ ನೇತೃತ್ವದ ನಿಯೋಗವು ಸಿಎಂ ಸಿದ್ದರಾಮಯ್ಯ ಅವರಿಗೆ ಇವತ್ತು ಪ್ರಸ್ತಾವನೆ ಸಲ್ಲಿಸಿದೆ ಈ ಪ್ರಸ್ತಾವನೆ ಬಹುತೇಕ ಅಂಗೀಕಾರವಾಗುವ ಸಾಧ್ಯತೆ ಹೆಚ್ಚಿದೆ ರಾಮನಗರ ಚನ್ನಪಟ್ಟಣ ಮಾಗಡಿ ಕನಕಪುರ ಹಾರೋಹಳ್ಳಿ ತಾಲೂಕುಗಳ ಭವಿಷ್ಯ ಹಾಗೂ ಅಭಿವೃದ್ಧಿ ಗಮನದಲ್ಲಿಟ್ಟುಕೊಂಡು ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆ ಎಂದು ಮರುನಾಮಕರಣ ಮಾಡಲು ಸರ್ಕಾರ ಮುಂದಾಗಿದೆ ಅಂತ ಡಿಕೆಶಿ ಹೇಳಿದ್ದಾರೆ ಬೆಂಗಳೂರು ನಗರ ಸೇರಿದಂತೆ ದೊಡ್ಡಬಳ್ಳಾಪುರ ದೇವನಹಳ್ಳಿ ಹೊಸಕೋಟೆ ಕನಕಪುರ ರಾಮನಗರ ಚನ್ನಪಟ್ಟಣ ಮಾಗಡಿ ಸೇರಿದಂತೆ ನಾವೆಲ್ಲರೂ ಮೂಲತಃ ಬೆಂಗಳೂರು ಜಿಲ್ಲೆಯವರು ಆಡಳಿತಾತ್ಮಕ ದೃಷ್ಟಿಯಿಂದ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಮತ್ತು ರಾಮನಗರ ಜಿಲ್ಲೆ ಎಂದು ಹಿಂದೆ ವಿಭಾಗ ಮಾಡಲಾಯಿತು ರಾಮನಗರವನ್ನ ಕೇಂದ್ರಾಡಳಿತವಾಗಿಟ್ಟುಕೊಂಡೇ ಜಿಲ್ಲೆಯ ಹೆಸರನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆ ಎಂದು ಮರುನಾಮಕರಣ ಮಾಡುವುದು ಅಗತ್ಯ ಬೆಂಗಳೂರು ಜಾಗತಿಕ ಮನ್ನಣೆ ಹೊಂದಿದ್ದು ಈ ಜಿಲ್ಲೆಯ ಹೆಸರು ಉಳಿಸಿಕೊಳ್ಳಲು ನನ್ನ ಮುಖಂಡತ್ವದಲ್ಲಿ ಜಿಲ್ಲೆಯ ನಾಯಕರು ಮುಖ್ಯಮಂತ್ರಿಗಳಿಗೆ ಪ್ರಸ್ತಾವನೆ ಸಲ್ಲಿಸಿದ್ದೇವೆ ಅಂತ ಡಿ ಕೆ ಶಿವಕುಮಾರ್ ಹೇಳಿದರು ಇನ್ನು ಡಿ ಕೆ ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ನಾಯಕರ ಈ ರಾಮನಗರನ ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಡೋದ್ರ ಬಗ್ಗೆ ಕೇಂದ್ರ ಸಚಿವ ಮಂಡ್ಯದ ಸಂಸದ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ರಿಯಾಕ್ಷನ್ ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅವರ ದೃಷ್ಟಿಯಲ್ಲಿ ಹೆಸರು ಬದಲಾವಣೆ ರಾಜ್ಯ ಸರ್ಕಾರ ರಾಜಕೀಯದಲ್ಲಿ ಕೋಲಾಲ ಸೃಷ್ಟಿಸಿದೆ ದೆಹಲಿಯಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ರಾಮನಗರಕ್ಕೆ ಬೆಂಗಳೂರು ದಕ್ಷಿಣ ಇಂದು ಮರು ಕುರಿತು ಪ್ರತಿಕ್ರಿಯೆ ನೀಡಿದ್ದಾರೆ ಹೊಸ ಸರ್ಕಾರ ರಚನೆ ಮಾಡಿದ ಮೇಲೆ ರಾಮನಗರ ಹೆಸರು ಬದಲಾವಣೆ ಮಾಡಲು ಹೊರಟಿದ್ದಾರೆ ರಾಮನಗರ ಜಿಲ್ಲೆ ಮಾಡಿದ್ದರ ಉದ್ದೇಶ ಆ ವ್ಯಕ್ತಿಗೆ ಏನು ಗೊತ್ತಿದೆ ರಾಮನ ಹೆಸರಿರುವ ರಾಮನಗರಕ್ಕೆ ಅದರದ್ದೇ ಆದ ಇತಿಹಾಸ ಇದೆ ಅಲ್ಲಿ ಯಾವ್ಯಾವ ಬೆಲೆ ಏರಿಕೆ ಮಾಡಿದ್ದಾರೆ ನೋಡಿದ್ದೇವೆ ಭೂಮಿ ಲಪ್ಟಾಯಿಸಿ ಯಾವುದರ ಬೆಲೆ ಏರಿಕೆ ಮಾಡಿದ್ದಾರೆ ಗೊತ್ತಿದೆ ಇದೆಲ್ಲ ಬಿಟ್ಟು ಅಭಿವೃದ್ಧಿ ಮಾಡುವುದು ಕಲಿಯಲ್ಲಿ ಅಂತ ಎಚ್ ಡಿ ಕೆ ಟಾಂಗ್ ಕೊಟ್ಟಿದ್ದಾರೆ ಈ ಹಿಂದೆ ಕನಕಪುರ ಸಾತ್ನೂರು ಹೇಗಿತ್ತು ಆಗ ಇವರು ಯಾರದ್ದೋ ಸೇವೆ ಮಾಡಿಕೊಂಡಿದ್ದರು ಈಗ ರಾಮನಗರ ಹೆಸರು ಬದಲಾಯಿಸಿದ್ರು ನಾನು ಮತ್ತೆ ಬಂದೇ ಬರ್ತೀನಿ ಆ ವಿಶ್ವಾಸ ಇದ್ದೇ ಇದೆ ನಾಲ್ಕು ತಾಲೂಕು ಸೇರಿ ಬೆಂಗಳೂರು ದಕ್ಷಿಣ ಮಾಡಲು ಹೊರಟಿದ್ದಾರೆ ಈಗಾಗಲೇ ಬೆಂಗಳೂರು ದಕ್ಷಿಣ ಕ್ಷೇತ್ರ ಅಂತ ಇದೆಯಲ್ಲ ಬೇರೆ ಹೆಸರು ಇಟ್ಟಿದ್ರೆ ಆಗಿರೋದು ಆದರೆ ಇದು ಅದು ಮಾಡ್ತಿಲ್ಲ ಅಂತ ಡಿ ಕೆ ಶಿವಕುಮಾರ್ ವಿರುದ್ಧ ಕುಮಾರಸ್ವಾಮಿ ಕಾರಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕಂಟಕ ಆಗ್ತಿದೆಯಾ ಮೂಡಾಟಿ ಕಾರ್ಯಕರ್ತರು ದೂರನ್ನ ಸಲ್ಲಿಸಿದ್ದಾರೆ ಅದು ವಿರುದ್ಧ ಹೌದು ಮೂಡಾಗರಣ ದಿನೇ ದಿನೇ ಸಿಎಂ ಸಿದ್ದರಾಮಯ್ಯಗೆ ಕಂಟಕವಾಗಿ ಪರಿಣಮಿಸುತ್ತಿದ್ದು ಇದೀಗ ಮೈಸೂರಿನ ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ನಕಲಿ ದಾಖಲೆ ಸೃಷ್ಟಿ ಮೂಲಕ ಮೂಡಾ ವಂಚಿಸಿ ಕೋಟ್ಯಂತರ ಬಲಿಯ ನಿವೇಶನ ಪಡೆದ ಆರೋಪದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಬಾಮಾಯ್ದ ಮಲ್ಲಿಕಾರ್ಜುನ ಸ್ವಾಮಿ ಭೂಮಾಲಿಕ ಎಂದು ಹೇಳುವ ದೇವರಾಜು ಹಾಗೂ ಕುಟುಂಬದವರ ವಿರುದ್ಧ ದೂರು ದಾಖಲಾಗಿದೆ ಇದೇ ಪ್ರಕರಣದಲ್ಲಿ ಜಿಲ್ಲಾಧಿಕಾರಿ ತಹಶೀಲ್ದಾರ್ ಉಪನಂದಣಾಧಿಕಾರಿ ಹಾಗೂ ಮೂಢ ಅಧಿಕಾರಿಗಳು ಶಾಮಲಾಗಿರುವ ಬಗ್ಗೆಯೂ ದೂರು ದಾಖಲಾಗಿದೆ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ದಾಖಲಿಸಿದ್ದಾರೆ ಹೊಸ ಡಿಸಿಎಂ ವಿಚಾರ ಕೈಬಿಟ್ಟ ರಾಜಣ್ಣ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಎಂದ ಸಹಕಾರ ಸಚಿವ ರಾಜ್ಯದಲ್ಲಿ ಹೆಚ್ಚುವರಿ ಡಿಸಿಎಂ ಹುದ್ದೆ ಸೃಷ್ಟಿ ವಿಚಾರಕ್ಕೆ ಸಂಬಂಧಿಸಿದಂತೆ ಸಚಿವ ರಾಜಣ್ಣ ಉಲ್ಟಾ ಹೊಡೆದಿದ್ದಾರೆ ಇಷ್ಟು ದಿನ ಮೂರು ಡಿಸಿಎಂ ಹುದ್ದೆ ಕುರಿತು ಮಾತನಾಡುತ್ತಿದ್ದ ರಾಜಣ್ಣ ಇದೀಗ ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅಂತ ಹೇಳ್ತಿದ್ದಾರೆ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಅವರ ಆದೇಶವನ್ನು ಬಹಿರಂಗವಾಗಿ ಧಿಕ್ಕರಿಸಿದ್ದ ರಾಜಣ್ಣ ನಾಯಕತ್ವ ಬದಲಾವಣೆ ಸಂಬಂಧ ಹೇಳಿಕೆ ಮೂಲಕ ಗೊಂದಲ ಸೃಷ್ಟಿಸದಂತೆ ಹೈಕಮಾಂಡ್ ಸೂಚಿಸಿದೆ ಎಂದು ಸೋಮವಾರ ಹೇಳಿದ್ದಾರೆ ಹೆಚ್ಚುವರಿ ಡಿಸಿಎಂ ಹುದ್ದೆ ಸೃಷ್ಟಿಯಿಂದ ಸಿಎಂ ಬದಲಾವಣೆ ಬಗ್ಗೆ ಯಾರು ಮಾತನಾಡಬಾರದು ನಾಯಕತ್ವ ಬದಲಾವಣೆ ವಿಚಾರವನ್ನು ಹೈಕಮಾಂಡ್ ನೋಡಿಕೊಳ್ಳಲಿದೆ ಹೈಕಮಾಂಡ್ ನಿರ್ಧಾರಕ್ಕೆ ಎಲ್ಲರೂ ಬದಲಾವಾಗಬೇಕು ಈ ವಿಷಯಗಳಲ್ಲಿ ಯಾವುದೇ ಗೊಂದಲ ಇರಬಾರದು ಎಂದು ನಾನು ಭಾವಿಸುತ್ತೇನೆ ಎಲ್ಲೆಲ್ಲಿ ಬದಲಾವಣೆ ಬೇಕಿದೆಯೋ ಅಲ್ಲಿ ಹೈಕಮಾಂಡ್ ನಿರ್ಧಾರ ಕೈಗೊಳ್ಳಲಿದೆ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂತ ರಾಜಣ್ಣ ತಿಳಿಸಿದ್ದಾರೆ ಯಾರಿಗೂ ಕೇರ್ ಮಾಡಿದೆ ಡಿ ಸಿ ಎಂ ಬೇಕು ಜಾತಿ ಲೆಕ್ಕಾಚಾರದಲ್ಲಿ ಬೇಕು ಅಂತ ರಾಜಣ್ಣ ಅವರು ತುಂಬಾ ಸೌಂಡ್ ಮಾಡ್ತಿದ್ರು ಈಗ ಸೈಲೆಂಟ್ ಆಗ್ತಿದ್ದಾರೆ ಬಿಕಾಸ್ ಆಫ್ ಹೈಕಮಾಂಡ್ ಆ ಮಟ್ಟಿಗೆ ಎಚ್ಚರಿಕೆಯನ್ನು ಕೊಟ್ಟಿದೆ ಆ ಕಾರಣಕ್ಕೆ ಸಿಎಂ ಸಿದ್ದರಾಮಯ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಇವರಿಬ್ಬರ ನಾಯಕತ್ವದ ರಾಜಕಾರಣ ನಡೀತಾ ಇತ್ತು ಮತ್ತಷ್ಟು ಜನ ಡಿ ಸಿ ಎಂ ಬೇಕು ವಾಲ್ಮೀಕಿಲ್ ಬೇಕು ಜೊತೆಗೆ ದಲಿತ ಸಮುದಾಯದಲ್ಲಿ ಬೇಕು ಲಿಂಗಾಯತ ಸಮುದಾಯಕ್ಕೆ ಬೇಕು ಅನ್ನೋ ಕೂಗಿತ್ತು ಅದನ್ನು ಎತ್ತಿದ್ರು ಪ್ರಬಲವಾಗಿ ಈಗ ಹೈಕಮಾಂಡ್ ಚಾಟಿ ಬಿಸ್ತ ಕಾಣ್ತಿದೆ ಹಾಗಾಗಿ ಸೈಲೆಂಟ್ ಆಗಿದ್ದಾರೆ ಇನ್ನು ಸಿಎಂ ಡಿ ಸಿಎಂ ವಿರುದ್ಧ ಕಾಂಗ್ರೆಸ್ ನಾಯಕರೇ ಅರಿಯಾಯ್ತಿದ್ದಾರೆ ಹೌದು ಹರಿಪ್ರಸಾದ್ ಈಗ ವಾಗ್ದಾಳಿಯನ್ನು ನಡೆಸಿದ್ದಾರೆ ಏನಪ್ಪ ವಿಷಯ ಅಂದ್ರೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿ ಕೆ ಶಿವಕುಮಾರ್ ದೊಡ್ಡ ನಾಯಕರು ಅವರಿಗೆಲ್ಲ ನಾವು ಸಲಹೆ ಕೊಡಲು ಆಗತ್ತಾ ಅಂತ ಹೇಳಿದ್ದಾರೆ ಮೂಡ ಹಾಗೂ ವಾಲ್ಮೀಕಿ ಅಗಣದ ವಿಚಾರವಾಗಿ ಎರಡೂ ಹಗರಣದ ಬಗ್ಗೆ ಧ್ವನಿ ಎತ್ತಬೇಕು ಭ್ರಷ್ಟಾಚಾರದ ವಿಚಾರದಲ್ಲಿ ಝೀರೋ ಟಾಲರೆನ್ಸ್ ಎಂದು ರಾಹುಲ್ ಗಾಂಧಿ ಹೇಳಿದ್ದಾರೆ ಯಾರು ಎಷ್ಟೇ ದೊಡ್ಡವರಾಗಿದ್ದರೂ ಕ್ರಮ ಆಗಬೇಕು ಅಂತ ಹರಿಪ್ರಸಾದ್ ಆಗ್ರಹ ಮಾಡಿದ್ದಾರೆ ವಾಲ್ಮೀಕಿ ನಿಗಮದಲ್ಲಿ ಯಾರದ್ದೇ ತಪ್ಪಿದರೂ ಕ್ರಮ ಆಗ್ಬೇಕು ಇದರಲ್ಲಿ ವಿರೋಧ ಪಕ್ಷಗಳು ವಿಫಲವಾದರೂ ಸಹ ನಾವು ಬಿಡುವುದಿಲ್ಲ ಸಮುದಾಯಿಕ ಅನ್ಯಾಯ ಆಗಬಾರ್ದು ವಾಲ್ಮೀಕಿ ಸಮಾಜ ಮುಂದೆ ಬರುವುದೇ ಕಷ್ಟ ಅಂತ ಸಮುದಾಯಕ್ಕೆ ಅನ್ಯಾಯ ಆಗುತ್ತದೆ ಸಹಿಸಲು ಸಾಧ್ಯವಿಲ್ಲ ಅಂತ ಹರಿಪ್ರಸಾದ್ ಹೇಳಿದ್ದಾರೆ ಖಂಡಿತ ವಾಲ್ಮೀಕಿ ಸಮುದಾಯ ದೊಡ್ಡ ಸಮುದಾಯ ನಿಮ್ಮ ರಿಸರ್ವ್ ಕಾನ್ಷಿಯಸ್ಗೆ ಬಂದಾಗ ಎಸ್ಸಿ ಸಮುದಾಯಕ್ಕೆ ಮೀಸಲು ಕ್ಷೇತ್ರ ಇದೆ ಎಸ್ ಟಿ ಸಮುದಾಯಕ್ಕೂ ಕೂಡ ಇದೆ ಎಸ್ ಟಿ ಸಮುದಾಯ ಬಹಳ ಹಿಂದುಳಿದಂತಹ ಸಮುದಾಯ ಆ ಸಮುದಾಯದ ಹಣವನ್ನ ತಿಂದು ತೇಗುತ್ತಿರುವ ವಿಚಾರದಲ್ಲಿ ಎಲ್ಲರ ಮೇಲೂ ಕ್ರಮ ಆಗಬೇಕು ವಿಪಕ್ಷ ಸುಮ್ಮನಿದ್ರು ನಾವು ಸುಮ್ಮನಿರ್ಲ ಅನ್ನೋದು ಹರಿಪ್ರಸಾದ್ ಮಾತು ಖಂಡಿತವಾಗಿ ವಾಲ್ಮೀಕಿ ಸಮುದಾಯದ ಹಣವನ್ನ ತಿಂದದ್ದು ನಾಗೇಂದ್ರ ಆಗಿರೋರ್ ಮೇಲೆ ಕ್ರಮ ಆಗಲಿ ಅಧಿಕಾರಿ ಆಗಿದ್ರೂ ಆಗಲಿ ಸರ್ಕಾರ ಆಗಿದ್ರು ಕೂಡ ಆಗಲಿ ಅನ್ನೋ ಹರಿಪ್ರಸಾದ್ ಒತ್ತಾಯ ಏನಿದೆಯಲ್ಲ ಅದು ಕರೆಕ್ಟೇ ಯಾಕೆಂದರೆ ಒಂದು ಸಮುದಾಯ ತಳ ಸಮುದಾಯವನ್ನ ಮೇಲಕ್ಕೆತ್ತಬೇಕು ಅಂತ ಅದಕ್ಕೆ ಮೀಸಲಿಟ್ಟ ಅನುದಾನದಲ್ಲೇ ಲೂಟಿ ಮಾಡ್ತಾರೆ ಅಂದ್ರೆ ಇವರು ಎಂತವ್ರು ಅನ್ನೋ ಪ್ರಶ್ನೆ ಸಹಜವಾಗಿ ಕಾಡುತ್ತೆ ವಿಪಕ್ಷ ಬಿಟ್ಟು ನಾನು ಬಿಡಲ್ಲ ಅನ್ನೋದು ಹರಿಪ್ರಸಾದ್ ಮಾತು ಬಟ್ ಜನ ಕೂಡ ಇದಕ್ಕೆ ತಿರುಗೇಟನ್ನು ಕೊಡ್ತಾರೆ ಅಂತ ಅಭಿಪ್ರಾಯ ನೋಡಬೇಕು ಯುವಕರನ್ನ ನಿರುದ್ಯೋಗಿಗಳನ್ನಾಗಿ ಮಾಡೋದೇ ಮೋದಿ ಗುರಿ ಈಗಂತ ಮಲ್ಲಿಕಾರ್ಜುನ್ ಖರ್ಗೆ ನರೇಂದ್ರ ಮೋದಿ ವಿರುದ್ಧ ತೀವ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ ಹೌದು ಯುವ ಜನತೆಯನ್ನ ನಿರುದ್ಯೋಗಿಗಳನ್ನಾಗಿ ಮಾಡುವುದೇ ಪ್ರಧಾನಿ ಮೋದಿ ಸರ್ಕಾರದ ಏಕೈಕ ಗುರಿಯಾಗಿದೆ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಆರೋಪಿಸಿದ್ದಾರೆ ನಿರುದ್ಯೋಗ ಸಂಬಂಧ ಸಿಟಿ ಗ್ರೂಪ್ ಸ್ವತಂತ್ರ ವರದಿಯನ್ನ ಮೋದಿ ಸರ್ಕಾರ ನಿರಾಕರಿಸಬಹುದು ಆದ್ರೆ ಸರ್ಕಾರಿ ದತ್ತಾಂಶವನ್ನ ನಿರಾಕರಿಸಲು ಹೇಗೆ ಸಾಧ್ಯ ಕಳೆದ ಹತ್ತು ವರ್ಷಗಳಲ್ಲಿ ಕೋಟ್ಯಂತರ ಯುವಜನತೆ ಕನಸು ಭಗ್ನಗೊಳ್ಳಲು ಮೋದಿ ಸರ್ಕಾರವೇ ಕಾರಣ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಟೀಕಿಸಿದ್ದಾರೆ ಎರಡ್ ಸಾವಿರದ ಹದಿನೈದರಿಂದ ಎರಡ್ ಸಾವಿರದ ಇಪ್ಪತ್ತ್ ನಡುವೆ ಏಳು ವರ್ಷಗಳ ಅವಧಿಯಲ್ಲಿ ಅಸಂಘಟಿತ ವಲಯದಲ್ಲಿ ಐವತ್ನಾಲ್ಕು ಲಕ್ಷ ಉದ್ಯೋಗಗಳು ನಷ್ಟವಾಗಿವೆ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಆರೋಪಿಸಿದ್ದಾರೆ ಪತಂಜಲಿಯ ಹದಿನಾಲ್ಕು ಉತ್ಪನ್ನಗಳ ಮಾರಾಟ ಬಂದ್ ಆಗಿದೆ ಸುಪ್ರೀಂಕೋರ್ಟ್ ಚಾಟಿ ಬೀಸಿದ ಹಿನ್ನೆಲೆ ರಿಟೇಲ್ ಶಾಪ್ಗಳಿಂದ ಆ ಉತ್ಪನ್ನಗಳನ್ನ ಪತಂಜಲಿ ಸಂಸ್ಥೆ ವಾಪಸ್ ತರಿಸಿಕೊಂಡಿದೆ ಅದು ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ವತಿಯಿಂದ ಪತಂಜಲಿ ಕಂಪನಿಗೆ ಸೇರಿದ ಹದಿನಾಲ್ಕು ಉತ್ಪನ್ನಗಳ ತಯಾರಿಕೆ ಹಾಗೂ ಮಾರಾಟ ರದ್ದಾಗಿರುವ ವಿಚಾರ ನಮಗೆಲ್ಲ ತಿಳಿದಿದೆ ಈಗ ಎಲ್ಲಾ ಉತ್ಪನ್ನಗಳನ್ನು ದೇಶದ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಅಂಗಡಿಗಳಿಂದ ಹಿಂದಕ್ಕೆ ಪಡೆಯುತ್ತಿರುವುದಾಗಿ ಪತಂಜಲಿ ಕಂಪನಿ ಹೇಳಿದೆ ರಾಮದೇವ್ ಬಾಬಾರ ಅವರ ಮಾಲೀಕತ್ವದ ಪತಂಜಲಿ ಕಂಪನಿಯ ಉತ್ತರಾಖಂಡದಲ್ಲಿದ್ದು ಆ ಕಂಪನಿಯು ಹದಿನಾಲ್ಕು ಉತ್ಪನ್ನಗಳ ಜಾಹೀರಾತಿನಲ್ಲಿ ಜನರು ದಾರಿ ತಪ್ಪಿಸುವ ಕೆಲಸ ಮಾಡಿದೆ ಎಂಬ ಆರೋಪಗಳು ಕೇಳಿಬಂದಿದ್ದವು ಹೀಗಾಗಿ ಉತ್ತರಾಖಂಡ ಸರ್ಕಾರ ಈ ಉತ್ಪನ್ನಗಳ ತಯಾರಿಕೆಗಾಗಿ ನೀಡಲಾಗಿದ್ದ ಲೈಸೆನ್ಸ್ಗಳನ್ನು ರದ್ದು ಮಾಡಿತ್ತು ಪ್ರಧಾನಿ ಮೋದಿ ಪುಟಿನ್ ಮಾತುಕತೆ ಯಶಸ್ವಿ ಭಾರತೀಯರನ್ನ ರಷ್ಯಾ ಸೇನೆಯಿಂದ ಬಿಡುಗಡೆಗೊಳಿಸಲು ಒಪ್ಪಿಗೆ ರಷ್ಯಾ ಪ್ರವಾಸದಲ್ಲಿರುವ ಮೋದಿ ಎರಡೂ ದೇಶಗಳ ದ್ವಿಪಕ್ಷೀಯ ಸಂಬಂಧಗಳ ಕುರಿತು ಮಾತುಕತೆ ನಡೆಸಿದ್ದಾರೆ ರಷ್ಯಾ ಸೈನ್ಯಕ್ಕೆ ಸಹಾಯಕ ಸಿಬ್ಬಂದಿಯಾಗಿ ಭಾರತೀಯರ ನೇಮಕಾತಿಯನ್ನು ಕೊನೆಗೊಳಿಸುವ ಮತ್ತು ಈಗಾಗಲೇ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿರುವವರನ್ನ ಬಿಡುಗಡೆಗೊಳಿಸುವ ಭಾರತದ ಮನವಿಗೆ ರಷ್ಯಾ ಸಕಾರಾತ್ಮಕವಾಗಿ ಸ್ಪಂದಿಸಿದೆ ಅಂತ ಉನ್ನತ ಮೂಲಗಳು ತಿಳಿಸಿವೆ ಕಳೆದ ತಿಂಗಳು ರಷ್ಯಾ ಉಕ್ರೇನ್ ಸಂಘರ್ಷದಲ್ಲಿ ರಷ್ಯಾ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದ ಇಬ್ಬರೊಬ್ಬರು ಭಾರತೀಯರು ದೃಢಪಟ್ಟರು ಇದಾದ ಬಳಿಕ ಎಚ್ಚೆತ್ತುಕೊಂಡ ಭಾರತೀಯ ವಿದೇಶಾಂಗ ಇಲಾಖೆ ಸೈನ್ಯಕ್ಕೆ ಭಾರತೀಯರ ನೇಮಕಾತಿಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸುವಂತೆ ರಷ್ಯಾಕ್ಕೆ ಹೇಳಿತು ಅಲ್ಲದೆ ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ರಷ್ಯಾಕ್ಕೆ ಒತ್ತಾಯ ಕೂಡ ಮಾಡಿತು ಏನು ನರೇಂದ್ರ ಮೋದಿ ಅವರ ರಷ್ಯಾ ಭೇಟಿಯನ್ನು ಉಕ್ರೇನ್ ಟೀಕಿಸಿದೆ ಪ್ರಧಾನಿ ಮೋದಿ ರಷ್ಯಾ ಭೇಟಿಯನ್ನು ಉಕ್ರೇನ್ ಅಧ್ಯಕ್ಷ ಜೆಲೆಸ್ಕಿ ಟೀಕಿಸಿದ್ದಾರೆ ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವದ ನಾಯಕ ವಿಶ್ವದ ಅತ್ಯಂತ ರಕ್ತಸಿಕ್ತ ಕ್ರಿಮಿನಲ್ ಅಲಂಘಿಸಿದ್ದಾರೆ ಎಂದು ಮೋದಿ ಮತ್ತು ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಭೇಟಿ ಕುರಿತು ಟೀಕೆ ಮಾಡಿದ್ದಾರೆ ಉಕ್ರೇನ್ ಅತಿದೊಡ್ಡ ಮಕ್ಕಳ ಆಸ್ಪತ್ರೆ ಮೇಲೆ ರಷ್ಯಾ ನಡೆಸಿರುವ ಕ್ಷಿಪಣಿ ದಾಳಿಯ ಬೆನ್ನಲ್ಲೇ ಎಕ್ಸ್ನಲ್ಲಿ ಟ್ವೀಟ್ ಮಾಡಿರುವ ಜಲಸ್ಕಿ ರಷ್ಯಾಕ್ಕೆ ಮೋದಿಯ ಭೇಟಿ ಕುರಿತು ಅಸಮಾಧಾನವನ್ನು ಹೊರಹಾಕಿದ್ದಾರೆ ಈ ದಾಳಿಯಲ್ಲಿ ಮೂವತ್ತೇಳು ಮಂದಿ ಮೃತಪಟ್ಟಿದ್ದರು ರಷ್ಯಾ ತೀವ್ರವಾಗಿ ಉಕ್ರೇನ್ ಮೇಲೆ ದಾಳಿ ಮಾಡ್ತಾ ಇದೆ ಈ ದಾಳಿಯನ್ನು ಖಂಡಿಸದ ಭಾರತ ರಷ್ಯಾ ಜೊತೆ ರಷ್ಯಾಗೆ ಭೇಟಿ ನೀಡಿರ್ತಕ್ಕಂಥ ವಿಷಯವನ್ನು ಈಗ ಜಲಸ್ಕಿ ಖಂಡಿಸಿದ್ದಾರೆ ರಷ್ಯಾ ನಿರಂತರವಾಗಿ ಉಕ್ರೇನ್ ಮೇಲೆ ದಾಳಿಯನ್ನು ಮಾಡ್ತಾ ಇದೆ ಉಡುಪಿಗೆ ಭೇಟಿ ನೀಡಿದ ಕ್ರಿಕೆಟಿಗ ಸೂರ್ಯಕುಮಾರ್ ಯಾದವ್ ಅರಕೆಯನ್ನು ತೀರಿಸಿದ ಕ್ರಿಕೆಟಿಗ ಹೌದು ವಿಶ್ವಕಪ್ ವಿಜೇತ ಭಾರತ ತಂಡದ ಆಟಗಾರ ಸೂರ್ಯಕುಮಾರ್ ಯಾದವ್ ಪತ್ನಿ ದೇವಿಕಾ ಶೆಟ್ಟಿ ಅವರೊಂದಿಗೆ ಉಡುಪಿಯ ಶ್ರೀ ಹೊಸ ಮಾರಿಗುಡಿ ದೇವಸ್ಥಾನಕ್ಕೆ ಭೇಟಿ ನೀಡಿದ್ರು ಈ ವೇಳೆ ವಿಶ್ವಕಪ್ ಗೆಲುವಿನ ಅರಕೆಯನ್ನ ಸೂರ್ಯ ತೀರಿಸಿದ್ದಾರೆ ತುಂಬಾ ವರ್ಷಗಳ ನಂತರ ದೇವಸ್ಥಾನಕ್ಕೆ ಭೇಟಿ ನೀಡಿರುವುದರ ಬಗ್ಗೆ ಸೂರ್ಯಕುಮಾರ್ ಯಾದವ್ ಸಂತಸ ವ್ಯಕ್ತಪಡಿಸಿದರು ಪತ್ನಿ ದೇವಿಕಾ ಅವರು ಮೂಲತಃ ಕರಾವಳಿ ಮೂಲದವರು ಇದಿಶ್ ಇದೀನ ಪ್ರೈಮ್ ಟೈಮ್ ನ್ಯೂಸ್ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ